ಕನ್ನಡದ ಶ್ರೇಷ್ಠ ಸಾಹಿತಿಗಳು, ನಾಟಕಕಾರರು ತಮ್ಮದೇ ಆದಂಥ ಒಂದು ಛಾಪವನ್ನು ಮೂಡಿಸಿದಂಥ ಚಂದ್ರಶೇಖರ್ ಪಾಟೀಲ್, ಚಂಪಾ ಅಂತಲೇ ಭಾಳ ಪ್ರಸಿದ್ಧ ಆದಂಥ ಹಿರಿಯರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು ಭಾಳ ಸ್ವತಂತ್ರವಾಗಿ ಚಿಂತನೆ ಮಾಡೋರು, ಒಂದು ರೀತಿಯಲ್ಲಿ ರೆಬೆಲ್. ಅವರ ಲೇಖನದಲ್ಲಿರುವಂಥ ಮುನಿಚು ವಿಷಯವನ್ನು ಪ್ರತಿಪಾದಿಸುವಂಥ ರೀತಿ, ಮತ್ತು ಯಾವಾಗಲೂ ಕೂಡ ಪ್ರಸ್ತುತ ವಿಷಯಗಳ ಬಗ್ಗೆ ವ್ಯವಸ್ಥೆಗೆ ಕನ್ನಡಿಯಾಗಿ ಹಿಡಿಯುವಂಥ ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವರು ಪತ್ರಿಕೆಯನ್ನು ನಡೆಸಿದ್ದಾರೆ, ಅವರು ಹಲವಾರು ಲೇಖನವನ್ನು ಬರೆದಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗಿದ್ದರು, ಮತ್ತು ಕನ್ನಡ ರಾಜ್ಯ ಪರಿಷತ್ತಿನ ಇದು ಅಖಿಲ ಭಾರತ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮೈಸೂರಿನಲ್ಲಿ ಕೂಡ ಅವರಾಗಿದ್ದರು. ಅವ್ರದ್ದೇ ಆದಂಥ ಒಂದು ಛಾಪವನ್ನು ಮೂಡಿಸಿದ್ರು. ನಮಗೆ ಮತ್ತು ನಮ್ಮ ತಂದೆಯವ್ರಿಗೆ ಬಹಳ ಆತ್ಮೀಯರಾಗಿದ್ದರು. ನಮ್ಮೂರವರು ಸವಣೂರು ತಾಲೂಕಿನವರವರು, ಹೀಗಾಗಿ ನಮ್ಮ ತಂದೆಯವ್ರಿಗೆ ಮೊದಲಿಂದನೂ ಕೂಡ ಭಾಳ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಇದ್ದಾಗಲಿಂದ ಅವರ ಪರಿಚಯ. ನನಗೂ ಕೂಡ ಅತ್ಯಂತ ಆತ್ಮೀಯರಾಗಿದ್ದರು, ಮಾರ್ಗದರ್ಶಕರಾಗಿದ್ದರು. ನಾನು ಮುಖ್ಯಮಂತ್ರಿ ಆದಾಗ ಭಾಳ ಸಂತೋಷಪಟ್ಟಿದ್ರಲ್ಲ ಅವರು ಕೂಡ ಒಬ್ಬರು. ಇವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ರಾಜ್ಯದ ಸಾಹಿತ್ಯ ಲೋಕಕ್ಕೆ, ರಾಜ್ಯದ ಒಂದು ನಿರ್ಬಿಡೆಯ ವಿಚಾರವನ್ನು ಹೇಳುವಂಥ ಲೋಕಕ್ಕೆ ಭಾಳ ದೊಡ್ಡ ಹಾನಿಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅವ್ರಿಗೆ ಪೊಲೀಸ್ ಗೌರವವನ್ನು ಕೊಡುವಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಅಲ್ಲಿ ಹೋಗ್ತಾಯಿದೆ, ಅವ್ರ ಮನೆಗೆ ಹೋಗ್ತಾ ಇದೆ. ಈಗ ಪಾದಯಾತ್ರೆ ವಿಚಾರದಲ್ಲಿ ಈಗ 30 ಜನರ ಮೇಲೆ FIR ಆಗಿರೋದು, ಯಾರ್ಯಾರು ಸಂಘಟಕರು ಪ್ರಮುಖರು ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಕಾನೂನು ತನ್ನ ಕೆಲಸವನ್ನು ಮಾಡ್ತಿದ್ದೆ. ಸರ್, ನಿನ್ನೆ ಸ್ವ್ಯಾಬ್ ಟೆಸ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ DK ಶಿವಕುಮಾರ್ ಸ್ವಲ್ಪ ಆರಾಮಾಗಿ ಮಾತಾಡಿದ್ದು ನೋಡಿ, ನಾವು ಅವರ ಆರೋಗ್ಯ ಬಗ್ಗೆ ಚಿಂತನೆಯನ್ನು ಮಾಡ್ತಾಯಿದ್ದೇವೆ. ಅವರು ಅಷ್ಟು ಸುದೀರ್ಘವಾಗಿ ನಡೆದಂಥ ಸಂದರ್ಭದಲ್ಲಿ, ಅವರ ಆರೋಗ್ಯ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕವಾಗಿ ಅಲ್ಲಿ ಅವರೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡಬೇಕು. ಇದು ಕರ್ನಾಟಕ ಸರ್ಕಾರದ ಒಂದು ಆರೋಗ್ಯ ಇಲಾಖೆಯ ಒಂದು ಕರ್ತವ್ಯ ಮತ್ತು ಉದ್ದಾರ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಅದು ಅವ್ರ ಕಲ್ಚರ್. ಜನಸಾಮಾನ್ಯರ ಮೇಲೆ ಕೇಸ್ ಹಾಕ್ತಿದ್ದಾರೆ, ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿ ಅಂತೇಳಿ ಸಾವಿರಾರು ಜನ ಪಾದಯಾತ್ರೆ ಮಾಡ್ತಾರೆ. ಈ ಸರ್ಕಾರದಲ್ಲಿ ಜನಸಾಮಾನ್ಯರಿಗೆ ಒಂದು ಕಾನೂನು, ಒಬ್ಬ ರಾಜಕೀಯ ಪಕ್ಷದ ನೇತಾರರಿಗೊಂದು ಕಾನೂನು ಇಲ್ಲ, ಇಲ್ಲ. ನಿಮ್ಮ ಕಾನೂನು ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ತಾವು ಕೋವಿಡ್ ನಿಯಮವನ್ನ ಪಾಲನೆ ಮಾಡಲಿಕ್ಕೆ ಉಲ್ಲಂಘನೆ ಮಾಡಿದವರಿಗೆ ಶಿಕ್ಷೆ ಖಂಡಿತವಾಗಿಯೂ ಇಲ್ಲ, ಖಂಡಿತ ಇಲ್ಲ. ಈಗ ತಾನೇ ಕೇಳಿದ್ರು ಅವರು, ಪಾದಯಾತ್ರಿಗರ ಮೇಲೆ ಕೇಸ್ ಹಾಕಿದೆ, ಪಾದಯಾತ್ರಿ ಮೇಲೂ ಕೇಸ್ ಹಾಕ್ತೇವೆ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಖಂಡಿತವಾಗಿ ಕೇಸ್ ಹಾಕ್ತೇವೆ. ಅದರಲ್ಲಿ ಇಲ್ಲ, ಮುಂದಿನ ಕ್ರಮ ಆಟೋಮೆಟಿಕ್ಲಿ ಆಗುತ್ತೆ. ಒಂದ್ಸತಿ ಕೇಸ್ ರಿಜಿಸ್ಟರ್ ಆಗಬೇಕಲ್ಲ, ಏನಾದರೂ ಮಾಡಬೇಕಾದ್ರೆ ಕೇಸ್ ರಿಜಿಸ್ಟರ್ ಆದಮೇಲೆ, ಕೇಸ್ ರಿಜಿಸ್ಟ್ರೇಷನ್ ಆದಮೇಲೆ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಏನು ಕೆಲಸ ಆಗಬೇಕು ಅದು ಆಗ್ತದೆ, ಖಂಡಿತ ಆಗ್ತದೆ. ಅದರಲ್ಲಿ ನಿನ್ನ ಯಾವುದು ಭೇದ ಭಾವ ಇಲ್ಲ, ಎಷ್ಟೇ ದೊಡ್ಡ ಲೀಡರ್ ಇರಲಿ, ಸಾಮಾನ್ಯ ಮನುಷ್ಯರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಸಂಕ್ರಾಂತಿ ಅಷ್ಟೊತ್ತಿಗೆ ಕೆಲ ಜಿಲ್ಲೆಗಳನ್ನ ರಿಲ್ಯಾಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಪಿನಿಯನ್ ಇತ್ತು, ಇಲ್ಲ ಇಲ್ಲ ಇಲ್ಲ. ಈಗ ನಾನೇನು ಹೇಳಿದೆ ಅವತ್ತು, ಕೋವಿಡ್ ಯಾವ ರೀತಿ ಕೋವಿಡಿನ ಬೆಳವಣಿಗೆ ಆಗುತ್ತೆ ಅದರ ಆಧಾರದ ಮೇಲೆ ತೀರ್ಮಾನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಹೀಗಾಗಿ ಈಗ ನೀವೇ ನೋಡ್ತೀರಿ, ನಿನ್ನೆ 12,000 ಆಗಿದೆ ರಾಜ್ಯದಲ್ಲಿ, 9,000 ಕೇವಲ ಬೆಂಗಳೂರಿನಲ್ಲಾಗಿದೆ. ಪಾಸಿಟಿವಿಟಿ ರೇಟು ರಾಜ್ಯದಲ್ಲಿ 6.33 ಆಗಿದೆ, 6.8 ಆಗಿದೆ, ಬೆಂಗಳೂರಿನಲ್ಲಿ 10% ಆಗಿದೆ. ಆದ್ದರಿಂದ ಇಡೀ ಭಾರತ ದೇಶದಲ್ಲಿ ನಮ್ಮದು 3ನೇ ನಂಬರ್ ಇದೆ. ಹೀಗಿರುವಾಗ ಹೆಚ್ಚಿನ ಒಂದು ಪ್ರಿಕಾಷನ್ ತಗೊಳ್ಳುವಂಥದ್ದು ಅವಶ್ಯಕತೆ ಇದೆ. ಧನ್ಯವಾದ.